हाय नमस्ते, है क्या दीदी? भैया आशा रहा है, ಒಂದ್ ನಿಮಿಷ ನಿಂತ್ಕೊಳ್ಳಿ ಆಶಾವ್ರೆ. ಇದೇನಿದು, ನನ್ ನೋಡಿದ್ರೆ ನೋಡಿದ್ರಾಗ ಬರ್ತಾ ಇದ್ದೀರಲ್ಲ. ನೋಡಿ, ನಿಮ್ಮಂತವ್ರ ಜೊತೆ ಮಾತಾಡೋದ್ ನನ್ಗಿಷ್ಟ ಇಲ್ಲ. ನನ್ನಂತವ್ನ ಇದೇನು ಆಶಾವ್ರೆ, ಹೀಗೆ ಹೇಳ್ಬಿಟ್ರಿ. ಅಯ್ಯೋ ಭಗವಂತ, ಅಲ್ಲ ಅಂತ ತಪ್ಪು ನಾನು ಏನ್ ಮಾಡಿದೆ? ಏನೂ ಮಾಡೇ ಇಲ್ಲ. ನನ್ನ ಹತ್ರ ಮಾತಾಡ್ಬೇಡಿ. ನೀವು ನಮ್ ನಿಖಿತಾಗೆ ಏನೇನ್ ಟಾರ್ಚರ್ ಕೊಟ್ಟಿದ್ದೀರಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಅದನ್ನೆಲ್ಲ ನೀವು ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ? ನಾನದನ್ನ ಬಿಟ್ಬಿಟ್ಟೆ, ನೀವು ಬಿಟ್ಬಿಡಿ. ಪುಟ್ಟು ಮಕ್ಕಳ ಮನಸ್ಸಿಗೆ ಎಷ್ಟು ಆಘಾತ ಆಗತ್ತೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಆಯ್ತು, ನಿಜ. ಆದ್ರೆ ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ನಿಮ್ಗೂ ಚೆನ್ನಾಗೇ ಗೊತ್ತು. ಮೋನಿಕನ ಹತ್ರ ಇರೋದು ನನ್ ಮಗುಗೋಸ್ಕರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆದ್ರೂ ನೀವ್ ಈ ತರ ಎಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ಜೊತೆ ಚೆನ್ನಾಗೇ ಇದ್ರಿ. ಆ ಕಡೆ ನೋಡಿದ್ರೆ ನನ್ ಗೊತ್ತಿಲ್ಲದೆ ನನ್ ಮಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರಿ. ಅವಳ ಮನ್ಸಿಗೆ ಎಷ್ಟು ನೋವಾಗತ್ತೆ ಅಂತ ಗೊತ್ತಾ ನಿಮ್ಗೆ? ಹೌದು ಆಶಾ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಮೋನಿಕ ಯಾವ ಜೊತೆ ತಿರುಗಾಡ್ತಿರೋದು ನೋಡಿ ನಂಗೆ ಕೋಪ ಬಂತು. ಯಾರ್ಯಾರ ಮೇಲೆ ಯಾವ್ಯಾವ ತರ ತೀರಿಸ್ಕೊಂಡೆ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಆಶಾವ್ರೆ ಬಿಟ್ಟು ನನ್ ಕ್ಷಮಿಸ್ಬಿಡಿ. ಆಶಾವ್ರೆ ಕ್ಷಮೆ ಗಿಮೆ ಏನು ಬೇಕಾಗಿಲ್ಲ. ಇನ್ಮೇಲೆ ನೀವು ನನ್ನಿಂದ ನಮ್ ಕುಟುಂಬದವರಿಂದ ದೂರ ಇದ್ರೆ ಒಳ್ಳೇದು. ಅದಕ್ಕೆ ನಾನು ಬಂದಿರೋದು. ಇನ್ನೇ ಮಾತ್ರ ಬರೋದಿಲ್ಲ, ತುಂಬಾ ದೂರ ಹೊರಟೋಗ್ಬಿಡ್ತೇನೆ. ಹೌದು, ನಾನು ಈಗ ಹೇಳ್ತಿರೋದ್ರಲ್ಲಿ ಯಾವ ಸುಳ್ಳು ಇಲ್ಲ, ಎಲ್ಲ ಸತ್ಯನೇ. ನನಗೂ ಸಾಕಾಗೋಗಿದೆ. ಎಲ್ಲರಿಂದ ಅಳ್ಕೊಂಡು, ಎಲ್ಲರ ಕೈಲೂ ಬೈಸ್ಕೊಂಡು, ಎಲ್ಲರ ಕೈಲೂ ಒಡಿಸ್ಕೊಂಡು ಚೀಪಾಗಿ ಹೋಗ್ಬಿಟ್ಟಿದೀನಿ ನಾನು. ಗೊತ್ತಾ, ನಾನೊಬ್ಬ ಲೆಕ್ಚರ್, ಅದು ತುಂಬಾ ಘನತೆಯಿಂದ ಬದುಕದವನು. ಮುಂದೇನು ಹಾಗೆ ಘನತೆಯಿಂದ ಬದುಕಬೇಕು ಅನ್ಕೊಂಡಿತ್ತು. ಮೋನಿಕಾ ಇಂದ ಹೀಗ ಹಾಕ್ಬಿಟ್ಟೆ. ನನ್ ಕನ್ಸರ್ನ್ ಒಂದೇ, ನನ್ನ ಮಗ. ಅದಕ್ಕೋಸ್ಕರನೇ ನಾನು ಅವಳ ಹಿಂದೆ ಬಿದ್ದಿತ್ತು. ಮೊದ್ಲಾಗಿದ್ರೆ ಸ್ಕೂಲ್ ಇತ್ತು, ಆ ಸ್ಕೂಲ್ ಹತ್ರ ಹೋಗಿ ದೂರದಿಂದನೇ ನೋಡ್ಕೊಂಡು ಸಂತೋಷ ಪಟ್ಕೊಂಡು ಬರ್ತಿದ್ದೆ. ಈಗ ಸ್ಕೂಲು ಇಲ್ಲ, ನನ್ನ ಮಗನ್ ನೋಡ್ತಲೆ ನಾನು ಎಷ್ಟು ಒತ್ತಾಡ್ತಿದ್ದೀನಿ, ಸಂಕಟ ಅನುಭವಿಸ್ತಿದ್ದೀನಿ ಅಂತ ನಿಮಗೆ ಗೊತ್ತ. ಆಶಾವ್ರೆ ಪ್ಲೀಸ್, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ನಾನೇನ್ ಹೆಲ್ಪ್ ಮಾಡಕ್ಕಾಗತ್ತೆ? ಇಲ್ಲೇ ಪಕ್ಕದ ರೋಡಲ್ಲಿ ಅವ್ರ ಮನೆ ಇದೆಯಲ್ಲ, ಹೋಗಿ ನೋಡ್ಕೊಳ್ಳಿ. ಅಂದ್ರೆ ನಿಮಗೆ ಅವ್ರ ಮನೆ ಗೊತ್ತಾ? ಮತ್ತಾಕ್ ನೀವು ಇದನ್ನ ನಮ್ಗೆ ಹೇಳಲೇ ಇಲ್ಲ? ನೀವು ಇದನ್ನ ಮೊದಲೇ ಹೇಳಿದ್ರೆ ಈ ರಾಮಾಯಣ ಎಲ್ಲ ನಡೀತಾನೆ ಇರ್ಲಿಲ್ಲ. ಬಡ ಅಪ್ಪಂಗ್ ಸಹಾಯ ಮಾಡಿ, ಆ ಮಗು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ಜೀವ ನಾನು. ಬಿಟ್ಟು ನಂಗೆ ಅವ್ರ ಮನೆ ತೋರಿಸಿ. ನಾನ್ ತೋರ್ಸದ ನೋಡಿ, ಅದ್ ಮಾತ್ರ ಸಾಧ್ಯನೇ ಇಲ್ಲ. ಸುಮ್ನೆ ಏನೇನೋ ಹೇಳಿ ನನಗ್ ತೊಂದ್ರೆ ಸಿಕ್ಕಾಕ್ಸ್ಬೇಡಿ. ಇಲ್ಲ, ನಿಮ್ಗೆ ಯಾವ ತೊಂದ್ರೆ ಆಗೋದಿಲ್ಲ. ನೀವೇ ಮನೆ ತೋರಿಸಿದ್ದು ಅಂತ ನಾನು ಯಾರ ಹತ್ರ ಹೇಳೋದು ಇಲ್ಲ. ಇನ್ಫ್ಯಾಕ್ಟ್ ನನ್ನ ಮನೆ ಒಳಗಡೆ ಹೋಗೋದು ಇಲ್ಲ. ಯಾವನ್ನ ಕಟ್ಕೊಂಡು ಓಡಾಡ್ತಿರೋ ಅವಳನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ಮಗ ಬಾಗಿಲ ಹತ್ರ ಆಟ ಆಡುವಾಗ ದೂರದಿಂದ ನಿಂತ್ಕೊಂಡು ಓಡ್ಕೊಂಡು ಹೊರಟೋಗ್ತೀನಿ. ನನ್ನ ಮಕ್ಕಳನ್ನೇ ತೋರಿಸಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ ಕಾಲದ ಮಕ್ಕಳು ಬೀಳ್ತೀನಿ. ಹೇಳ್ರಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡಿ, ನನಗೆ ಯಾರು ಸಹಾಯ ಮಾಡೋರು ಇಲ್ಲ. ನಾನು ಇದುವರೆಗೂ ನೋಡಿರೋದ್ರಲ್ಲಿ ಸ್ವಲ್ಪ ದಯೆ ಧರ್ಮ ಕರುಣೆ ಅಂತಿರೋರು ನೀವೊಬ್ರೆ. ನೀವು ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಹೇಗೆ? ಎಲ್ಲಿ ನನ್ನ ಮಗನ ಮುಖ ನೋಡಿದ್ರೆ ಸತ್ತು ಹೋಗ್ತೀನೋ ಅಂತ ಭಯ ಆಗ್ತಿದೆ ನನ್ಗೆ. ನಿಮಗ್ ಪುಣ್ಯ ಬರುತ್ತೆ, ದಯವಿಟ್ಟು ನನ್ಗೆ ಅವ್ರ ಮನೆ ತೋರಿಸಿ.
ಇಲ್ಲಾಂದ್ರೆ ನಾನು ವಿಷ ಕುಡಿದು ಸತ್ತು ಹೋಗ್ತೀನಿ. ಪ್ಲೀಸ್ ಆಶಾ ಅವರೇ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸರಿ ಆಯ್ತು, ನಾನು ಮೋನಿಕಾ ಮನೆ ತೋರಿಸ್ತೇನೆ. ಆದ್ರೆ ಒಂದ್ ಕಂಡೀಷನ್, ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು. ಇಲ್ಲ, ಖಂಡಿತ ಆಗೋದಿಲ್ಲ, ನಾನು ಹಾಗೆ ನಡ್ಕೋತೀನಿ. ಬನ್ನಿ. ಅಮ್ಮ, ಯಾಕೋ ತುಂಬಾ ಸುಸ್ತಾಗ್ತಿದೆಯಲ್ಲ, ಈ ಆಶಾ ಎಲ್ಲಿ ಹೋದ್ಲು? ನಿಖಿತಾ, ಏ ನಿಖಿತಾ, ಅಯ್ಯ ಈ ಮಿಡಿ ಮಾವಿನಕಾಯಿ ಅದೆಲ್ಲಿ ಬರುತ್ತೆ? ಕೆಮ್ಮವಳಾದ್ರೂ ನಮ್ಮವಳೆ ವಾಸಿ ಅನ್ನೋ ಹಂಗೆ ಈ ಆಶಾ ಕರೆದ್ರ ತಕ್ಷಣ ಓಡಿ ಆದ್ರೂ ಬರ್ತಾಳೆ. ಆದ್ರೆ ಅದನ್ನ ಅವಳಿಗೆ ಹೇಳಿದ್ರ ಅವಳು ಜಂಬ ಜಾಸ್ತಿ ಆಗ್ಬಿಡತ್ತೆ. ಅದಕ್ಕೆ ತೆಪ್ಪಗಿರ್ಬೇಕಷ್ಟೆ. ಅಜ್ಜಿ, 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 ಅಣ್ಣ, ಅಣ್ಣ, ಅಣ್ಣ ಬೇಗ ಬಾ. ಅಜ್ಜಿ, ಅಜ್ಜಿ, ಸರ್, ಅಜ್ಜಿ, 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 ಎದೋಳ ಅಜ್ಜಿ, ಏನಾಯ್ತು ಅಜ್ಜಿ? ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಮನೆ. ದೊಡ್ಡ ಮನೇನ? ಅದೇ ಮನೆ. ನೋಡ್ರಿ, ನನ್ನನ್ನು ಯಾವ್ದೋ ಗೋಡನ್ನಲ್ಲಿ ಕೊಳೆ ಹಂಗ ಮಾಡಿ ಬಂದು ಇಷ್ಟು ದೊಡ್ಡ ಬಣ್ಣ ನಲ್ಕೋತಿದ್ದಾಳೆ ಇವಳು. ಆಶಾ, ನಿಮ್ ಈ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ. ನಿಮಗ್ ಸಹಾಯ ಮಾಡಿದ್ರು ಪರದಾಡೋ ಹಾಗೆ ಮಾಡ್ಬೇಡಿ, ಮಾಡಿರೋ ಉಪಕಾರನ ನೆನ್ಪಿಡ್ಕೊಳ್ಳಿ. ಇದೇನ ಆಶಾ ಅವರೇ, ನಾನೇನು ನಂಬಿಕೆ ದ್ರೋಹಿ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಮತ್ತಿನ್ನೇನು, ನಾನು ನಿಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೇನೆ ಅದನ್ನೆಲ್ಲ ಮರೆತು ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದೀರಲ್ಲ, ನಿಮ್ಮಂಥವ್ರನ್ನ ನಂಬೋದಾದ್ರೂ ಹೇಗೆ? ಆಶಾ ಅವರೇ, ನಾನು ಹೇಳದ್ನಲ್ಲ, ಅದೆಲ್ಲ ಮಾಡಿದ್ದು ನನ್ನ ಮಗನಿಗೋಸ್ಕರ. ಮನಿಕನ ಮನೆ ಅಡ್ರೆಸ್ ತಿಳ್ಕೋಬೇಕಾಗಿತ್ತು, ಈಗ ನೀವೇ ತೋರಿಸಿದ್ರಲ್ಲ, ಇನ್ನು ಈ ಜನ್ಮದಲ್ಲಿ ನಾನು ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ ಬಿಡಿ. ನಾನು ಮನೆ ತೋರಿಸಿರೋದ್ರಿಂದ ಮೋನಿಕನಿಗಾಗ್ಲಿ ಅವ್ರ ಮಗನಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮಗನ ಪ್ರೀತಿಗೆ ಹಂಬಲಿಸ್ತಿರೋ ಒಬ್ಬ ತಂದೆಗೆ ಬೇಜಾರಾಗಬಾರ್ದು, ನ್ಯಾಯ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಮನೆ ತೋರಿಸ್ತಿದ್ದೀನಿ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ದಯವಿಟ್ಟು ನಂಬಿಕೆನ ಉಳಿಸ್ಕೊಳ್ಳಿ, ನನಗೂ ನನ್ನ ಸಂಸಾರಕ್ಕೂ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳಿ, ನಾನೇನು ಹೊರಡ್ತೇನೆ. ಇಲ್ಲ ಆಶಾ ಅವರೇ, ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ರೂ ಈ ಸತ್ಯ ನಾನು ಯಾರ ಹತ್ರನೂ ಬಾಯಿ ಬಿಡೋದಿಲ್ಲ. ನನ್ನ ಮೇಲೆ ಆಣೆ. ನೋಡಿ ಅದೇ ಮನೆ, ಆದ್ರೆ ಅಲ್ಲಿಗೆ ಹೋಗ್ಬೇಡಿ, ದೂರದಿಂದನೇ ನೋಡ್ಕೊಳ್ಳಿ. ಜ್ಞಾನಮೂರ್ತಿಗೆ ನಮ್ಮ ಮನೆ ತೋರಿಸ್ತಿದ್ದಾಳ. ಅಜ್ಜಿ ಏನಾಯ್ತು ಅಜ್ಜಿ? ಅಜ್ಜಿ ಎದ್ದಳು ಅಜ್ಜಿ. ಅಜ್ಜಿ ಏನಾಯ್ತು? ಅಜ್ಜಿ ಏನಾಯ್ತೆ? ಗೊತ್ತಿಲ್ಲ ಅಣ್ಣ, ನಾನು ಬರ್ತಾ ಇದ್ದೆ, ಅಜ್ಜಿ ತಲೆ ಸುತ್ತಿ ಬೀಳ್ತಾ ಇದ್ರು, ಅವ್ರನ್ನ ಹಿಡ್ಕೊಳಕ್ ಹೋಗಿ ನಾನು ಅವ್ರ ಜೊತೆ ಬಿದ್ದ್ಬಿಟ್ಟೆ. ಸರಿ, ನಾನು ನೀರು ತಗೊಂಡ್ಬರ್ತೀನಿ. ನೀರು ಅಜ್ಜಿ, ಅಜ್ಜಿ, ಅಜ್ಜಿ.
ಅಜ್ಜಿಗೆ ಇನ್ಸುಲಿನ್ ಕೊಟ್ರ? ಇಲ್ಲ ಅಣ್ಣ, ಅಮ್ಮ ತರಕ್ ಹೋಗಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಹೋಗಿ ಎಷ್ಟೊತ್ತಾಯ್ತು? ಇನ್ನೂ ಬಂದಿಲ್ವಾ? ಎಲ್ಲಿ ಹೋದ್ರು? ಗೊತ್ತಿಲ್ಲ ಅಣ್ಣ. ಅಮ್ಮ ಫೋನ್ ಪಿಕ್ ಮಾಡ್ತಿಲ್ಲ. ಡ್ಯಾಡಿಗೆ ಫೋನ್ ಮಾಡಿ ಬರಕ್ ಹೇಳು, ನಾನು ಡಾಕ್ಟರ್ ಬರಕ್ ಹೇಳ್ತೀನಿ. ಸರಿ ಅಣ್ಣ. ಹಲೋ ಡಾಕ್ಟರ್. ಹಲೋ ಡ್ಯಾಡಿ, ಅಜ್ಜಿ ಬಿದ್ದ್ಬಿಟ್ಟಿದ್ದಾರೆ, ಅರ್ಜೆಂಟ್ ಆಗಿ ಮನೆಗೆ ಬನ್ನಿ. ಪ್ಲೀಸ್ ಬೇಗ ಬನ್ನಿ. ಇದು ನಮ್ಮ ಕೊನೆ ಭೇಟಿ, ಇನ್ಯಾವತ್ತೂ ನಮ್ಮ ನಿಮ್ಮ ಭೇಟಿ ಆಗಲ್ಲ. ಎಲ್ರೂ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮನೆ ತೋರಿಸ್ತಾ ಇದ್ದೀನಿ. ಯಾರಿಗೂ ತೊಂದರೆ ಆಗದಿರೋ ನೋಡ್ಕೊಳ್ಳಿ. ಹೌದು ಬಿಟ್ಟು ನಿಮಗೂ ತೊಂದರೆ ಕೊಡೋದ ಅಲ್ಲ, ನಾನು ಹಾಗೆ ಮಾಡಿದ್ರೆ ಆ ಭಗವಂತ ಮೆಚ್ತಾನ? ನಾನು ಮಾತ್ರ ಆ ತಪ್ಪು ಮಾಡೋದಿಲ್ಲ ಆಶಾ ಅವ್ರೆ. ನೀವು ದೇವ್ರಿದ್ದ ಹಾಗೆ ನಿಮಗೂ ತೊಂದರೆ ಮಾಡಿದ್ರೆ ನನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆಯೇ? ನೀವೇನ್ ತಲೆ ಕೆಡಿಸ್ಕೋಬೇಡಿ. ನೀವು ಮನೆ ತೋರಿಸಿದ್ರಿ ಅಂತ ನಾನು ಯಾರ ಹತ್ರ ಹೇಳಲ್ಲ. ಹೇಳೋದು ಒಂದೇ ಅಲ್ಲ, ಮೋನಿಕವ್ರಿಗೂ ತೊಂದರೆ ಕೊಡಬಾರ್ದು. ಅವನ್ನ ಕಟ್ಕೊಂಡು ನನಗೇನಾಗಬೇಕು? ನನಗ ಬೇಕಾಗಿರೋದು ನನ್ ಮಗು, ಅದನ್ನ ನೋಡ್ಕೊಂಡು ಹೊರಟು ಹೋಗ್ತೀನಿ. ಒಂದು ಕ್ಷಣನೂ ಇಲ್ಲಿ ನಿಂತ್ಕೊಳ್ಳೋದಿಲ್ಲ. ಬನ್ನಿ, ನಿಮ್ಮನ್ನ ಮನೆಗೆ ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಏನಾಯ್ತು ತಮ್ಮಂಗೆ? ಡ್ಯಾಡಿ, ಅಜ್ಜಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು. ಮನೇಲಿ ಇಷ್ಟು ಜನ ಇದ್ದೀರ, ನೋಡ್ಕೊಳಕ್ ಆಗ್ಲಿಲ್ವಾ? ಏನ್ ಮಾಡ್ತಿದ್ರೆ ಅವಳಲ್ಲಿ? ಏ ಆಶಾ, ಅಮ್ಮ ಅಜ್ಜಿಗೆ ಇಂಜೆಕ್ಷನ್ ತರಕ್ ಹೋದವರು ಪತ್ತೇನೇ ಇಲ್ಲ. ಎಲ್ಲೋದ್ಲು? ಎಲ್ ಹೋದ್ರು ಏನೋ, ಅಮ್ಮ ಕರೆಕ್ಟ್ ಟೈಮ್ಗೆ ಇನ್ಸುಲಿನ್ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟಕ್ಕೆಲ್ಲ ಅಮ್ಮನೇ ಕಾರಣ. ಹೌದು, ಸುಗರ್ ತುಂಬಾ ಡೌನ್ ಆಗಿದೆ, ಇನ್ನು ಡೌನ್ ಆಗಿದ್ರೆ ತುಂಬಾ ತೊಂದರೆ ಆಗ್ತಾಯ್ತು. ಬೇಜವಾಬ್ದಾರಿ ಅವಳು. ಒತ್ತೊತ್ತು ಊಟ ತಿಂಡಿ ಮಾತೆ ಏನು ನೋಡ್ಕೊಳ್ತಾ ಇದ್ಮೇಲೆ ಅವಳ ಮನೇಲಿದ್ದ ಏನ್ ಪ್ರಯೋಜನ? ಬರ್ಲಿ ಅವಳು, ಇದೇ ಅವಳಿಗೆ ಇವತ್ತು. ಏನು ಏನ್ ಮಾಡ್ತೀರಾ? ಎಲ್ಲರೂ ಚಾನ್ಸ್ ಸಿಕ್ತು ಅಂತ ಅಮ್ಮನೇ ಬೈತಾ ಇದೀರಲ್ಲ. ಅಜ್ಜಿ ಅಂದ್ರೆ ನಿಮಗೂ ಜವಾಬ್ದಾರಿನೆ, ನೀವೇ ತಂದ್ಕೊಡ್ಬೋದಿತ್ತಲ್ವಾ? ಬೆಳಿಗ್ಗೆ ಇನ್ಸುಲಿನ್ ಇಲ್ಲ ತಂದ್ಕೊಡು ಅಂತ ನಿಮ್ಮನ್ನ ಕೇಳಿದ್ರಲ್ವಾ? ನೀನಿರೋದೇನಕ್ಕೆ? ದಣ್ಪಿಂಡವಾಗಿ ಮನೇಲಿ ಬಿದ್ದಿದ್ಯಾ, ಯಾವ ಕೆಲ್ಸಕ್ಕೂ ಬರಲ್ಲ. ನೀನೇ ತಂದ್ಕೊಡ್ಬೋದಾಗಿತ್ತು ತಾನೆ? ಕೆಲ್ಸ ಬಿಸ್ನೆಸ್ ಅಂತ ಒದ್ದಾಡ್ತಿರೋ ನಾನೇ ಬರ್ಬೇಕಿತ್ತ? ನೀವು ಕೆಲ್ಸ ಬಿಸ್ನೆಸ್ ಅಂತ ಹೋಗಿದ್ದೀರ, ನಾನೇನು ಕೋಪ ಮಾಡ್ಕೋತಾ ಇರ್ಲಿಲ್ಲ. ಕೆಲ್ಸದ ನೆಪ ಹೇಳ್ಕೊಂಡು ಅದ್ ಯಾವಳ ಜೊತೆ? ಇನ್ ಒಂದ್ ಮಾತಾಡ್ರೆ ನಾನು ಸುಮ್ನಿರಲ್ಲ. ಏನ್ ಮಾಡ್ತೀರಾ? ನಾನೇ ನಮ್ಮ ಅಲ್ಲ ನಿಮ್ ಬೆದರಿಕೆಗೆಲ್ಲ ಹೆದರೋಕೆ, ಅಥವಾ ನೀವು ತಪ್ಪು ಮಾಡಿದ್ರು ನಿಮ್ ಮರ್ಯಾದೆ ಉಳ್ಸಕ್ಕೆ? ಡ್ಯಾಡಿ, ಏನ್ ಮಾಡ್ತಿದ್ದೀರಾ? ನಾವ್ ಯಾರ ಮುಂದೆ ನಿಂತಿದ್ದೀವಿ ಅಂತ ಸ್ವಲ್ಪ ನೋಡಿ ಅಣ್ಣ. ಸುಮ್ಮನೆ ಇರು. ಯಾರು ನೀವು? ನಾನು ಹೇಗೆ ಆಸ್ಪತ್ರೆಗೆ ಬಂದೆ? ಅಮ್ಮ, ನೀನು ಆಸ್ಪತ್ರೆಯಲ್ಲಿ ಇಲ್ಲ, ಮನೆಯಲ್ಲೇ ಇದೆಯಾ? ಹೌದಾ? ಹೇಗಿದ್ಯಮ್ಮ? ಸಾರಿ ಅಜ್ಜಿ, ನಿನ್ನನ್ನು ಉರ್ಸೋಕೋಗಿ ನೀನ್ ಬೀಳೋ ಹಾಗಾಯ್ತು. ಅಪ್ಪನ ಮೇಲಿನ ಕೋಪಕ್ಕೆ ನೀನ್ ಪ್ರಜ್ಞೆ ತಪ್ಪಿ ಬೀಳೋ ಹಾಗಾಯ್ತು. ಸಾರಿ ಅಜ್ಜಿ. ಏನು, ನಾನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ನಾ? ಅಯ್ಯೋ ಭಗವಂತ, ಇನ್ನೇನ್ ಗತಿ? ಏನು ಟೆನ್ಷನ್ ಆಗ್ಬೇಡಿ, ಈಗ ನೀವು ಆರಾಮಾಗಿದ್ದೀರಾ. ಆದ್ರೆ ಇವತ್ತೇ ಕೊನೆ, ಇನ್ಯಾವತ್ತೂ ಮಾತ್ರ ತಪ್ಪಿಸ್ಬೇಡಿ. ದೇವ್ರಾಣೆಗೂ ತಪ್ಪಿಸಲ್ಲ, ಇವ್ರನ್ನೆಲ್ಲ ನಂಬ್ಕೊಂಡು ನಾನು ಹಾಳಾಗ್ ಹೋದೆ.
ಇನ್ಮೇಲೆ ನನ್ನ ಮೆಡಿಸಿನ್ ನಾನೇ ತರ್ತೀನಿ. ಎಲ್ಲಿ ಆಶಾ? ಏನಿದು ಮುದ್ದುದು ಇಷ್ಟೊಂದು ಮಿಸ್ ಕಾಲ್ಸ್ ಇದೆ? ಹಲೋ, ಹೇಳು ಮುದ್ದು. ಮಾ, ಯಾಕೆ ಅಸಲಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ? ಯಾಕೇನಾಯ್ತು? ಅಜ್ಜಿ ತಲೆ ಸುತ್ತಿದ್ಬಿಟ್ರು. ಹೌದಾ? ಹೌದಮ್ಮ, ಬೇಗ ಬಾ. ಹಾ, ನಾನು ಈಗಲೇ ಬಂದೆ. ಏನಾಯ್ತು ಅತ್ತೆ? ಡಾಕ್ಟರ್ ಯಾಕೆ ಬಂದಿದ್ರು? ನಿನ್ನಂತ ಸೊಸೆ ಸಿಕ್ಕಿದಾಳಲ್ಲ ಆ ಕರ್ಮಕ್ಕೆ. ಅಮ್ಮ, ನೀನ್ ಸರಿಯಾದ ಟೈಮ್ಗೆ ಇಂಜೆಕ್ಷನ್ ತರ್ಲಿಲ್ಲ, ಅದಕ್ಕೆ ಅಜ್ಜಿ ತಲೆ ಸುತ್ತ ಬಿದ್ದಿದ್ದು. ಈಗ ಹೇಗಿದ್ರ ಅತ್ತೆ? ಬದುಕಿದೀನಿ, ನನ್ ಪುಣ್ಯ. ಎಂತ ಕೆಲ್ಸ ಆಗೋಯ್ತು ನನ್ನಿಂದ. ಸಾಕು ಸುಮ್ನಿರು, ನಾಟಕ ಆಡಬೇಡ. ಹಲೋ, ನಿಮ್ಮನ್ನ ನಂಬಿದಕ್ಕೆ ಸರಿಯಾದ ಗಿಫ್ಟ್ ಕೊಟ್ರಿ. ಏನಾಯ್ತು? ನಿಮ್ ಹೆಂಡತಿ ಎಂತ ಎಡವಟ್ ಮಾಡಿದಾಳೆ ಗೊತ್ತಾ? ಆ ಜ್ಞಾನ ಮೂರ್ತಿಗೆ ನನ್ನ ಮನೆ ತೋರಿಸಿದಾಳೆ. ಅವನಿಂದ ನನಗೇನೇನ್ ತೊಂದರೆ ಕೊಡ್ತಾನೋ ಏನೋ ಗೊತ್ತಿಲ್ಲ, ನನಗ್ ಭಯ ಆಗ್ತಿದೆ. ನೋಡಿದ್ರ, ನನ್ ಹೆಂಡತಿ ಏನು ಮಾಡಲ್ಲ, ನನಗ್ ಭಯ ಪಡ್ತಾಳೆ ಅಂತಿದ್ರಿ? ಭಯ ಇರೋಳು ಮಾಡೋ ಕೆಲ್ಸನ ಇದು? ನನ್ ಹೆಂಡತಿಗೆ ನಮ್ ವಿಷಯ ಗೊತ್ತಾದ್ಮೇಲೆ ಅವಳು ಏನು ಮಾಡಲ್ಲ, ಸುಮ್ನಿರ್ತಾಳೆ ಅಂತಿದ್ರಿ? ಈಗ ನೋಡಿದ್ರ ಎಂತ ಕೆಲ್ಸ ಮಾಡ್ತಿದ್ದಾಳೆ ಅಂತ? ನನ್ ಮೇಲೆ ಇನ್ಡೈರೆಕ್ಟ್ ಆಗಿ ಸೇರ್ ತೀರಿಸ್ಕೊತಿದ್ದಾಳೆ. ನನ್ ಗಂಡನ ನನ್ ಮೇಲೆ ಚೂ ಬಿಡ್ತಿದ್ದಾಳೆ. ಶುರು ಮಾಡ್ಬೋದು ಇವಾಗ? ಇಲ್ಲ, ಎಲ್ರು ಬರ್ಲಿ. ಇರಿ, ಮತ್ತಾರು ಬರ್ಬೇಕು? ಓ, ಬಂದ್ರು. ಹಾಯ್ ಮೋನಿಕಾ. ಹಾಯ್.